गोकाक महालक्ष्मी कोऑपरेटिव सोसायटीचे बँक स्टाफ सदस्य सागर आणि 13 जणांविरुद्ध केस दाखल करण्यात आली असल्याचे जिल्हा पोलीस अधीक्षक डॉ भीमाशंकर गुळेद यांनी सांगितले. गुरुवारी बेळगावमध्ये पत्रकारांशी संवाद साधताना ते म्हणाले की 2021 पासून 2024 कालावधीमध्ये कर्ज घेतले गेले आहे. कर्ज परत न केल्यामुळे एकत्रितपणे फसवणूक केली आहे अशी तक्रार दाखल करण्यात आली आहे. ನಮ್ಮ ಗೋಕಾಕನಗರ ಶಹರ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದಿವಸ ಜಿತೇಂದ್ರ ಮಂಗಳೇಕರ್ ಅನ್ನೋಂಥವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬೇಸ್ ಇರೋಂಥ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ರು. ಇವರ ಕಂಪ್ಲೇಂಟ್ ಪ್ರಕಾರ ಸಾಗರ್ ಮತ್ತು ಇತರ 13 ಜನ ಆರೋಪಿಗಳು, ಒಟ್ಟು 14 ಜನ ಆರೋಪಿತರು, 2021 ವರ್ಷದಿಂದ ಇಲ್ಲಿವರೆಗೂ 6 crore ಎಫ್ ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ 14 ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು 74.86 crore ಇದನ್ನು ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ಬರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದ್ದಾರೆ ಅನ್ನೋಂಥ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ. ಇಲ್ಲಿವರೆಗೂ ಕಂಡುಬಂದಂಥ ಮಾಹಿತಿ ಪ್ರಕಾರ ಈ ಬ್ಯಾಂಕಿಗೆ ಒಟ್ಟು 6 ಬ್ರ್ಯಾಂಚ್ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಇದಷ್ಟೇ ಇವ್ರದ್ದು ಇರತಕ್ಕಂಥದ್ದು ಬ್ರ್ಯಾಂಚ್ಗಳು. ಸುಮಾರು 3,000 ಹೆಚ್ಚಿನ ಠೇವಣಿದಾರರಿದ್ದಾರೆ. ಗೋಕಾಕಲ್ಲಿ 2 ಬ್ರ್ಯಾಂಚು, ನಿಪ್ಪಾಣಿಯಲ್ಲಿ ಒಂದು, ಬೆಳಗಾಮಲ್ಲಿ ಒಂದು, ಚಿಕ್ಕೋಡಿಯಲ್ಲಿ ಒಂದು, ಮತ್ತು ಘಟ್ಟಪ್ರಭಾದಲ್ಲಿ ಒಂದಿರತಕ್ಕಂಥದ್ದು. ಆದರೆ ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ. ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರ್ಯಾಂಚ್ನ ಮ್ಯಾನೇಜರ್ ಕೂಡ ಆಗಿದ್ದ. ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು, ಪಿಯೂನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚಲನ ರೂಪಿಸಿ ಸುಮಾರು 74.86 crore ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಬ್ಯಾಂಕ್ನವರು ಕಳೆದ ಏಪ್ರಿಲ್ನಲ್ಲಿಯೇ ಈ ಮಾಹಿತಿ ಗೊತ್ತಾಗಿದ್ದರೂ ಕೂಡ ಅವರು ಪೊಲೀಸರ ಗಮನಕ್ಕೆ ತರದೆ ತಾವೇ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವಾಗ ಯಾವಾಗ ಈ 14 ಆರೋಪಿಗಳು ಅವ್ರ ಕೈಗೆ ಸಿಗಲಿಲ್ವೋ ಆವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು 3 ತಂಡಗಳನ್ನ ನಾವು ರಚಿಸಿದ್ದೀವಿ. ಒಂದು DSP ಗೋಕಾಕ್ರವ್ರ ನೇತೃತ್ವದಲ್ಲಿ, ಇನ್ನೊಂದು ಮೂಡಲಗಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ, ಮತ್ತು ಮತ್ತೊಂದು PSI ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಟೀಮು ನಮ್ಮದು ಈ ಆರೋಪಿಗಳು ಎಲ್ಲೆಲ್ಲಿ ಈ ದುಡ್ಡನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ ಅದರ ಮಾಹಿತಿಯನ್ನು ತೆಗಿತಾ ಇದ್ದೀವಿ. ಇದು ಎನಿವೇ ತುಂಬ ಸೀರಿಯಸ್ ಕೇಸು, ಮತ್ತು 10 crore ಹೆಚ್ಚಿನ ಫೈನಾನ್ಷಿಯಲ್ ಅದು ಅವ್ರದ್ದು ಠೇವಣಿ ಮತ್ತು ಅದೇನಿದೆ ಅದರದ್ದು ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸ್ತಾ ಇದ್ದೀವಿ. ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನು ಕೊಡ್ತೀವಿ. 14 ಜನ ಒಬ್ಬರು ಇಲ್ಲ ಊರಲ್ಲಿ. ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ನಮಗೆ ಕೇವಲ 2 ದಿವಸ ಆಯಿತು, ಮತ್ತು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು 1706 ಗಣಪತಿಗಳು ವಿಸರ್ಜನೆ ಕೂಡ ಆಗಿದ್ದು, ಜೊತೆಗೆ ನಿನ್ನೆ ಕೂಡ ಈದ್ ಮಿಲಾದ್ ಪ್ರೊಸೆಷನ್ಸು ನಡೀತಾನೆ ಇದ್ದಾವೆ. ಈಗ ಆ್ಯಸ್ ವಿ ಸ್ಪೀಕ್ ನಮ್ಮ ಟೀಮ್ ಅಲ್ಲೇ ಬ್ಯಾಂಕಲ್ಲೇ ಇದೆ, ಅವ್ರ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಮುಂದೆ ನಾವು ಈಗ CID ಟ್ರಾನ್ಸ್ಫರ್ ಆದಮೇಲೆ ಇವೆಲ್ಲ ಮಾಹಿತಿಯನ್ನು ಅವ್ರು ನಮಗೆ ಕೇಳ್ತಾರೆ. ಸೊ ಅದಕ್ಕೆ ಏನು ಬೇಕೋ ತನಿಖೆಗೆ ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಹೇಳಿದ್ನಲ್ಲ, ಈಗಾಗಲೇ ವಿಶ್ವನಾಥನ್ ಅಂತನೂ ಮೇನ್ ಬ್ಯಾಂಕಿನ ಮ್ಯಾನೇಜರು, ಸೊ ಅವನೇ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಸೊ ಅನ್ಲೆಸ್ ಎಲ್ಲರೂ ಕೂಡ ಸೇರಿ ಕಾನ್ಸ್ಪಿರಸಿ ಮಾಡದೇ ಇದ್ದರೆ ಈ ಥರದ ದೊಡ್ಡ ಪ್ರಕರಣಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರದ್ದು ಕೂಡ ಇದರಲ್ಲಿ ಪಾತ್ರ ಇದೆ. ಅವ್ರು ಹೇಳೋದು ಗಮನಕ್ಕೆ ಇರಲಿಲ್ಲ ಅಂತ ಹೇಳಿ, ಏಪ್ರಿಲ್ ಗಮನಕ್ಕೆ ಬಂದಿದೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ. ದಟ್ ಆ್ಯಂಡ್ ಆಲ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ರಿಲೇಟಿವ್ಸು ಒಂದಿಬ್ಬರು ರಿಲೇಟಿವ್ಸು ಇದ್ದಾರೆ, ಬಟ್ ಮೋಸ್ಟ್ಲಿ ದೇ ಆರ್ ಬ್ಯಾಂಕ್ ಎಂಪ್ಲಾಯೀಸ್.
ಅಲ್ಲ, ಅದರಿಂದ ಅವರು ಸ್ಟ್ರೈಕ್ ಮಾಡೋದ್ರಿಂದ ಆಗಲಿ ಮತ್ತು ಕಾನೂನು ಕೈಗೆ ತೆಗೆದುಕೊಂಡಲ್ಲಿ ಅವರಿಗೆ ಏನೂ ಲಾಭ ಆಗಲ್ಲ. ಅದ್ರ ಬದಲಿಗೆ ಈಗೇನು ಕಾನೂನು ಕ್ರಮ ಶುರುವಾಗಿದೆ ಅದರಲ್ಲಿ ಅವರು ತೊಡಕೊಂಡು ನಮ್ಮ ಜೊತೆ ಕೋಆಪ್ರೇಟ್ ಮಾಡಬೇಕು. ದೆನ್ ಓನ್ಲಿ ಎನಿವೇ ನಾವು ಈ ಆರೋಪಿಗಳ ಇದನ್ನು ಏನಂತಾರೆ ಆಸ್ತಿಯನ್ನು ನಾವು ಐಡೆಂಟಿಫೈ ಮಾಡ್ತಿದ್ದೀವಿ. ಅವರಲ್ಲಿ ಸ್ಟ್ರೈಕ್ ಮಾಡೋ ಬದಲು ನಮಗೆ ಅವರು ಅವರ ಆರೋಪಿಗಳದ್ದು ಏನು ಆಸ್ತಿ ಎಲ್ಲೆಲ್ಲಿದೆ ಅನ್ನೋಂಥ ಮಾಹಿತಿ ಕೊಟ್ಟರೆ ಅದು ಅವರಿಗೆ ವರದಾನ ಆಗಲಿದೆ. ಸೊ ಇಟ್ ಈಸ್ ಬೆಟರ್ ದಟ್ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ತನಿಖೆಗೆ ಸಹಕಾರ ನೀಡಿ. ಪ್ರಕರಣಾಶಿ ಸಂಬಂಧಿತ ತೀನ್ ಗಟ್ ತಯಾರ ಕರುನ್ ತಪಾಸ್ ಸುರು ಆಹೆ. 10 ಕೋಟಿಂಚಿ ಫಸವಣೂಕ ಝಾಲ್ಯಾಮುಳೆ ಸಿಐಡಿಕಡೆ ವರ್ಗ ಕರಣ್ಯಾತ್ ಯೇಲ್ ಆದಿ ಸರ್ಕಾರಲಾ ಪತ್ರ ಲಿಹಿಲೆ ಅಸಲ್ಯಾಚೆ ತ್ಯಾನಿ ಸಂಗಿತ್ಲೆ. ವಿನೋದ್ ಕೋಲ್ಕರ್, ಕೆಎಂಎಂ ಮರಾಠಿ, ಬೆಳಗಾವಿ.